ಆಯ್ತಾ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಉತ್ಪೂರ್ವಕ ವಂದನೆಗಳು. ನಾನು ಡಾಕ್ಟರ್ ಸಾಹಿಲ್ದಿಂದ ಮಂಜುನಾಥ್ ಅಂತ ಮಾತಾಡೋದು. ಇಲ್ಲಿ ನಾವು ಕಡ್ಕೋಳ್ ಗ್ರಾಮದಲ್ಲಿ ಬಂದಿದ್ದೀವಿ. ಇದು ರಾಮದೂರು ತಾಲೂಕು ಮತ್ತು ಬೆಳಗಾವಿಂದ ಇದು ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಏನಪ್ಪ ಅಂತ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರ ಕಬ್ಬು ಬೆಳೆಯೋದ್ರಿಂದ ಇಲ್ಲಿ ಎಲ್ಲರೂ ರಾಸಾಯನಿಕವಾಗಿ ಎಲ್ಲ ಬೆಳೆಯಕತ್ತಾರ. ಸೊ ಇದು ಸಾವಯವ ಕೃಷಿ ಒಂದು ಮಾಡಬೇಕು ಅಂತ ಹುಲ್ನಾಚೇಗೌಡರು ಒಂದು ಆಸೆಯಿಂದ ಈ ಫರ್ಟಿಲಿಟಿ ಸಾಯಿಲ್ ಫರ್ಟಿಲಿಟಿ ಅನ್ನೋ ಒಂದು ಇದನ್ನು ಡಾಕ್ಟರ್ ಸಾಯಿಲ್ ಅಂತಂದಾರೆ. ಅದನ್ನು ನಮ್ಮ ಕಡ್ಕೋಳ ಭೂಮಿಗೆ ಏನಪ್ಪ ಅಂತಂದ್ರೆ ಒಂದು ಎರಡು ಸಲ ಹಾಕಿ ರೈತರ ಅನುಭವನ ಒಂದಿಷ್ಟು ಮಾತುಗಳನ್ನ ಕೇಳೋಣ. ನಮಸ್ಕಾರ ರೀ, ತಮ್ಮ ಹೆಸರು? ಬಸಪ್ಪ ಕೃಷ್ಣಪ್ಪ. ನನಗೆ ಇದು ಯಾವ ಊರು ರೀ? ಕಡ್ಕೋಳ. ಕಡ್ಕೋಳ ಆಯಿತು. ಯಾವ ತಾಲೂಕು? ರಾಮದುರ್ಗ ತಾಲೂಕು. ರಾಮದುರ್ಗ ತಾಲೂಕು ಜಿಲ್ಲಾಗಳ ಜಿಲ್ಲಾಗಳ ಮತ್ತು ಇದು ಎಷ್ಟು ಎಕರೆ ಐತೆ ರೀ? ಇದೊಂದು ಎರಡು ಎಕರೆ ಐತೆ. ಇಲ್ಲಿ ಎರಡು ಎಕರೆ ಐತೆ ರೀ? ಆಯಿತು. ಮತ್ತು ಈಗೇನಪ್ಪ ಅಂತಂದ್ರೆ ಎರಡು ಎಕರೆ ಅಂತಂದ್ರೆ ಎಷ್ಟು ಇದನ್ನು ಮಾಡಾಕ್ತೀರಿ ನೀವು? ಎಷ್ಟು ಈಗ ಎಷ್ಟು ಸರಿ ಏನು ಹಾಕಿದ್ರಿ ಇದಕ್ಕೆ? ಇದಕ್ಕೆ ಡಾಕ್ಟರ್ ಸಾಯಿಲ್ ಹಾಕಿದ್ರು. ಡಾಕ್ಟರ್ ಸಾಯಿಲ್ ಹಾಕಿದ್ರಿ? ಯಾವುದು ಎಷ್ಟು ಲೀಟ್ರ್ ಇರ್ತದೆ ರೀ ಅದು? ಒಂದು ಕ್ಯಾನ್ 5 ಲೀಟ್ರ್ ಇರ್ತದೆ. 5 ಲೀಟ್ರ್? 5 ಲೀಟ್ರ್. ಯಾವುದು ಶುಗರ್ ಕ್ಯಾನ್ ಸ್ಪೆಷಲ್ ಅಂತ ಕೊಟ್ಟಾರೆ? ಶುಗರ್ ಕ್ಯಾನ್ ಸ್ಪೆಷಲ್ ಅಂದ 5 ಲೀಟ್ರ್. ಅದನ್ನು ಹೆಂಗೆ ಹಾಕಿರಿ? 200 ಲೀಟ್ರ್ ನೀರನ್ನ ಕಲಿಸಿ. ಯಾವುದು? ಒಂದು ಬ್ಯಾರಲ್? ಬ್ಯಾರಲ್ ಸರ್. ಒಂದು ಬ್ಯಾರಲ್ ಫಸ್ಟ್ ಓದ್ರಿ. ಹಾಂ ಸರ್. ಒಂದು ಬ್ಯಾರಲ್ದೊಳಗೆ ಇದು 5 ಲೀಟ್ರ್ ಹಾಕ್ತೀವಿ. ಹಾಂ. ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮತ್ತೆ ಏನು ಮಾಡಿರಿ? ಸಾಲಿಡ್ ಕ್ಯಾನ್ಯಾಗ ಹಾಕಿ ಸಾಲಿಡ್ ತೊಗೊಂಡು ಹೋಗ್ಬೇಕು. ಅದನ್ನೇನಪ್ಪ ಅಂದ್ರೆ ತೂತ್ ಮಾಡಿ ಏನಪ್ಪ ಅಂದ್ರೆ ಅದಕ್ಕೊಂದು ಚಾವಿ ಎದ್ಕೊಂಡ್ರಿ ಇಲ್ಲ ಏನು ಮಾಡ್ಕೊಂಡು ಹೋಗ್ತೀವಿ. ನಾವು ವಿಡಿಯೋ ನೋಡೀನಿ. ಈಗ ಏನಪ್ಪ ಅಂದ್ರೆ ಇದಕ್ಕೆ ಮೊದಲು ಹೆಂಗೆ ಮಾಡ್ತಿದ್ರಿ? ಸರ್ ಹಂಗೆ ಒಟ್ಟೊಮ್ಮೆ ಹಾಕೋದು ಯೂರಿಯಾ DAP ಇಂಥವು ಕೂಡಿಸಿ ಹೋಗುತ್ತಿದ್ದೆ. ಹಾಂ. ಮತ್ತು ಇದನ್ನು ಹಾಕೋದ್ರಿಂದ ರೀ ನಿಮಗೇನು ಅನಿಸ್ತದೆ ಬೆಳೆ? ಇದರಿಂದ ಬೆಳೆ ಚಲೋ ಅನಿಸ್ತದೆ ಸರ್. ಹಾಂ, ಚಲೋ ಅನಿಸ್ತದೆ ರೀ. ಮತ್ತು ಸುಧಾರಿಸಿ. ಹಾಂ ಹಾಂ. ಮುಂದೆ ಮತ್ತು ನೀರಿಂದು ಅನುಕೂಲ ಮಾಡ್ತೈತಿ. ಒಂದು ಟೈಮ್ ಒಂದು ಸ್ವಲ್ಪ ತಡ್ಕೊತೈತಿ ನೀರು ಕಡೆ. ಅಂದ್ರೆ ಹೆಂಗೆ ರೀ ನೀರು ಅಂದ್ರೆ ಇದಕ್ಕೆ ಎಷ್ಟು ನಿಮ್ಮ ಮೊದಲು ಯೂರಿಯಾ ಹಾಕೋ ಮುಂದೆ ಎಷ್ಟು ಇದನ್ನು ಹಾಕಿದ್ರಿ? 8 ದಿನಕ್ಕೊಮ್ಮೆ ಸರ. 8 ದಿನಕ್ಕೊಮ್ಮೆ ಹಾಕೊಂಡು ಹಾಕಿದ್ದೆ ಸರ್. ಯೂರಿಯಾ DAP ಹಿಂಗೆ ಹಾಕುವಾಗ. ಹಾಂ. ಈಗ ಇದಕ್ಕೆ ಏನಂದ್ರೆ 15 ದಿನಕ್ಕೆ ನಾನು 15 ದಿನಕ್ಕೊಂದು ಹಾಸಿದ್ರು ನಡೀತೈತೆ. ಅಂದ್ರೆ 15 ದಿವಸವರೆಗೂ ಈ ಮಸಾರಿ ಭೂಮಿ. ಯಾಕಂದ್ರೆ ಈ ಇದು ಏನಪ್ಪ ಅಂತಂದ್ರೆ ಇದು ನೀರು ಹಿಡ್ಕೊಳ್ಳೋದಿಲ್ಲ. ನೀರು ಹಿಡ್ಕೊಳ್ಳೋದಿಲ್ಲ. ಮತ್ತು ಈ ಭೂಮಿ ಒಳಗೇನಪ್ಪ 8 ದಿವಸಕ್ಕಂತಂದ್ರೆ ನಮ್ಮ ಇದು ಏನಪ್ಪ ಅಂತಂದ್ರೆ ಇದಾಗತ್ತ ಆರಿಬಿಡ್ತೈತಿ. ಬಟ್ ಈಗೇನಪ್ಪ ಅಂದ್ರೆ ನೀವು ಒಂದು 15 ದಿವಸ ಆದ್ರೂ ತಡ್ಕೊತೈತಿ. ಮತ್ತು ಇದು ಕಲರ್ ಹೆಂಗೆ ಐತ್ರಿ? ಇದು ಕಲರ್ ಬೆಳೀದು? ಕಲರ್ ಬೆಳಿ ಚಲೋ ಐತೆ. ಹಾಂ, ಚಲೋ ಐತೆ. ಚಲೋ ಐತ್ರಿ. ಮತ್ತು ಇದೇನಪ್ಪ ಅಂತ ಮರಿ ಸಂಖ್ಯೆ ಹೆಂಗೆ ಐತ್ರಿ? ಇದು ಮರಿ ಸಂಖ್ಯೆನೂ ಚಲೋ ಐತೆ. ಹಾಂ, ಯಾಕಂತಂದ್ರೆ ಇಲ್ಲಿ ನೋಡಲಾಗಿ ಏನಪ್ಪ ಅಂದ್ರೆ ನೇರವಾಗಿ ಒಂದು 10-15 ಅಂತೂ ಅದಾವ. 12 3 4 5 6 7 8 9 10 11 12 ಒಂದು ಇದಕ್ಕೆ 12 ರಿಂದ 10 ರಿಂದ 12 ಐತ್ರಿ. 10 12 ಅಂತೂ ಐತೆ. ಐತಿ. ಮತ್ತು ಭೂಮಿಯೊಳಗೆ ಏನೇನು ಚೇಂಜ್ ಆಗಿದ್ರಿ? ಏನೇನು ಚೇಂಜ್ ಆಗಿದೆ? ಇದು ನೀರಿಂದಂತೂ ಹೇಳಿದ್ರು ನೀರಂತೂ ಏನಪ್ಪ ಹಿಡ್ಕೊಂಡು ಹೋಗ್ತೈತಿ ಅಂತ ಹೇಳಿದ್ರು. ಮತ್ತೇನು ಇದೆ ನೆಲ ನೆಲ ಮೆತ್ತಗೆ ಹೋಗ್ತೈತಿ ಅಂತ ನೆಲ ಮಿದು ಅನ್ಸೈತೆ ಸರ್. ಹಾಗೆ ಅನ್ಸೈತಿ. ಹಾಂ ಹಾಂ. ನೆಲ ಮತ್ತೆ ಸ್ವಲ್ಪ ಎಷ್ಟು ಆಗಲಿ ಅಥವಾ ಮೊದಲಿನ ಕಟ್ಟ ಮೊದಲು ಮಿದು ಅನ್ಸೈತೆ ರೀ ಮೊದಲಿನ ಕಟ್ಟ. ಹಾಂ ಹಾಂ. ನೆಲ ಮಿದು ಅಂತ. ಇದು ಎಷ್ಟು ತಿಂಗಳು ಕಬ್ಬು ಐತೆ ರೀ? ಇದೊಂದು ಒಂದು 3 ತಿಂಗಳು ಕಬ್ಬು ಐತೆ ಸರ್. ಇದು ಯಾವಪ್ಪ ಅಂದ್ರೆ ಕಬ್ಬು ಯಾವಾಗ ಕಳಿಸಿದ್ರಿ ನೀವು? ಕಬ್ಬರು ಹಾಂ, ಒಂದು 3 ತಿಂಗಳಲ್ಲ ರೀ? 3 ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಆದರೂ ಇಷ್ಟೇನಪ್ಪ ಅಂದ್ರೆ ಒಂದು ನೀರಬಿಟ್ಟು ಒಂದು 5 6 ಫೂಟ್ ಆಯ್ತಂಗೆ ಆಯ್ತು. ಒಂದು 4 ಫೂಟಿಂದ 5 ಫೂಟ್ ಸರ್. 5 ಫೂಟ್ ಐತಿ. ಆಮೇಲೆ ಇನ್ನೇನಪ್ಪ ಅಂತಾರೆ ಇನ್ನೆಷ್ಟು ಸರಿ ಹಾಕ್ತೀರಿ? ಇನ್ನೂ ಒಂದು 2 ಸಲ ಸರ್. ಇನ್ನು 2 ಸಲ ಹಾಕ್ತೀರಿ? ಹ್ಞೂ. ಮೊದಲು ಹಾಕೊಂಬಂದು ಒಣ್ಣೆದಕ್ಕೆ ಎರಡನೇದಕ್ಕೆ ಎಷ್ಟು ಹಾಕಿತ್ತು? ಒಣ್ಣೆ ಎಷ್ಟು ಇತ್ತು ರೀ ಒಣ್ಣೆದಕ್ಕೆ ಸರ? ಒಂದು 3 ವಾರ ಗ್ಯಾಪ್ ಇಟ್ಟರು 4 ವಾರ ಹ್ಯಾಂಗ ಒಣ್ಣೆದು ಹಾಕಿರಿ? ಈಗ 3 ವಾರ ಸರ್. 3 ವಾರ? ಹಾಂ, 3 ವಾರ ಹಾಕಿ. ಹಾಂ. ಒಟ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಅಗ್ದಿ ಏನಪ್ಪ ಚಲೋ ಅನ್ಸೈತಿ ಅನ್ನಂಗೆ ಆಯ್ತು ರೀ? ಹಾಂ ರೀ. ಅಡ್ಡಿಲ್ಲ, ಚಲೋ ಐತೆ ರೀ. ಹಾಂ. ಮತ್ತು ಈಗೇನಪ್ಪ ಅಂತಂದ್ರೆ ಈ ಸಾಲಿಂದ ಸಾಲ ಎಷ್ಟು ಐತೆ ರೀ? 4 ಫೂಟ್ ಐತೆ ಸರ್. ಇದು 4 ಫೂಟ್ ಅಲ್ಲ? ಹಾಂ. 4 ಫೂಟ್ ಇದ್ರು ಇವಾಗ ಏನಪ್ಪ ಅಂದ್ರೆ ನಮ್ದು ಇವೆಲ್ಲ ಏನಪ್ಪ ಎಲೆಗಳು ಹಿಂಗಾಕವು. ಹಾಂ, ಎಲೆಗಳು ಕುಡ್ಕೊಳಕತ್ತವ. ಕುಡ್ಕೋತಾರೆ ಸರ್. ಹಾಂ. ಡಾಕ್ಟರ್ ಹುಲ್ನಾಚೇಗೌಡ್ರ ಏನು ಹೇಳ್ತಾರೆ ಅಂತಂದ್ರೆ ಮಿನಿಮಮ್ ಅಂದ್ರೆ 8 ಫೂಟ್ ಹಾಕಂತ ಹೇಳ್ತಾರೆ. ಹ್ಞೂ. ಯಾಕಂತಂದ್ರೆ ಇದು
ಅದು ಒಂದಿಷ್ಟು ಹಿಡಿದಾರೆ, ಯಾಕಂದ್ರೆ ಇವು ಎಲ್ಲಿ ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ನೆರಳಕ್ಕತಿ. ಆಮೇಲೆ ನಮಗೆ ಅವಾಗ ಗಾಳಿ ಅದು ಆಡೋದಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ದಪ್ಪ ಸೈಜ್ ಕಬ್ಬು ಬರಬೇಕು ಅಂತಂದ್ರೆ ಮಿನಿಮಮ್ ಅಂದರೂ 8-10 ಫೂಟ್ ಹಾಕಂತ ಹೇಳ್ತಾರೆ. ಆದರೆ ಈಗ ನೀವು 4 ಹಾಕಿರಿ, ಇನ್ನು ಮುಂದೆ ಏನಪ್ಪ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 6-8 ಫೂಟ್ರ ಹಾಕುವಂಗೆ ಮಾಡೀರಿ ಅಂದ್ರೆ ಅದು ಇದೇ ಇಳುವರಿ ಏನಪ್ಪ ಅಂದ್ರೆ ಅದೇ ಬರ್ತತಿ ಅನ್ನೋಂಗೆ ಒಂದು ಒಂದು ಏನಪ್ಪ ಅಂದ್ರೆ ನಾವು ಮಾದರಿಯಾಗಿ ತೋರಿಸ್ಕೊಡ್ಬೇಕಂತ ವಿಚಾರ ಮಾಡಿ. ಆ ಥರ ನೋಡಿರಿ, ಇದು ಯಾವಾಗ ಆಗತ್ತೆ ಮತ್ತು ನಾವು ಇಲ್ಲೇ ಇರ್ತೀವಿ ನೋಡಿ, ನಿಮ್ಗೆ ಯಾವಾಗ ಹೆಂಗೆ ಮಾರ್ಗದರ್ಶನ ಮಾಡ್ತೀವಿ. ಆಯಿತಾ, ಇದು ನಿಮ್ಗೆ ಮಾಡ್ಕೊಂಡು ಹಾಂ. ಮತ್ತು ಈ ಮತ್ತೇನು ಹೇಳೋಕೆ ಇಷ್ಟಪಡ್ತೀರಿ, ಏನು ಇದನ್ನ ರೆಗ್ಯುಲರ್ ಆಗಿ ಮಾಡ್ತಿರೋ? ಹಾಂ, ಇದನ್ನ ಮಾಡೋದು ಸರ್. ಈಗ ನಮ್ಗೆ ಚಲೋ ಅನ್ಸೈತ್ರಿ ಮಾಡೋಕ್ಕೆ, ಇದನ್ನ ಏನಾಗಿಲ್ಲ ಅನ್ಸೈತ್ರಿ.